ನಮಸ್ಕಾರ ಪ್ರಿಯ ವೀಕ್ಷಕರೇ, ಕನ್ನಡ ಭಕ್ತಿ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಭುವನ ಅನು ಲೋಕೇಶ್. ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಷನ್ ಮಾಡ್ಕೊಳ್ಳಿ. ವೀಕ್ಷಕರೇ, ಈ ಒಂದು ಮೂರು ಪದ್ಧತಿಗಳನ್ನ ನಾವು ಮನೆಯಲ್ಲಿ ಪ್ರತಿನಿತ್ಯ ಆಗಿರಬಹುದು ಅಥವಾ ವಾರಕ್ಕೊಮ್ಮೆ ಆದರೂ ನಾವು ಪಾಲನೆ ಮಾಡೋದ್ರಿಂದ ಖಂಡಿತವಾಗಿ ನಮ್ಮ ಮನೆಯಲ್ಲಿರುವಂತಹ ನೆಗೆಟಿವ್ ಎನರ್ಜಿಯನ್ನ ನಾವು ತೊಲಗಿಸ್ಕೊಳ್ಬಹುದು. ಹೇಗೆ ಈ ನೆಗೆಟಿವ್ ಎನರ್ಜಿ ಅನ್ನೋದು ನಮ್ಮ ಮನೆಗೆ ಈ ಒಂದು ನಮ್ಮ ಮನಸ್ಸಿನಲ್ಲಿ ಇರುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ಮೊದಲನೇದಾಗಿ ಈ ಒಂದು ಮನೆಗೆ ಆಗಿರಬಹುದು ಅಥವಾ ಮನಸ್ಸಿಗಾಗಿರಬಹುದು ಒಂದು ನೆಗೆಟಿವ್ ಎನರ್ಜಿ ಅನ್ನೋದು ಒಂದು ಫಾಲೋ ಆಗ್ತಾ ಇದ್ರೆ ಅದು ಹೇಗೆ ನಮ್ಗೆ ಕಷ್ಟವನ್ನ ನೀಡುತ್ತೆ ಅನ್ನೋದ್ರೆ ಮಾನಸಿಕವಾದಂತಹ ಇಬ್ಬಂದಿಗೆ ಒಳಗಾಗ್ತೀವಿ. ಈಗ ನಾವು ಎಲ್ಲೋ ಹೊರಗಡೆ ಹೋಗಿರ್ತೀವಿ, ಆ ಹೊರಗಡೆ ಹೋದಂತಹದ್ದು ಚಿಕ್ಕದಾಗಿರ್ಬೋದು ಕೆಲಸ ಅಥವಾ ದೊಡ್ಡದಾಗಿರ್ಬಹುದು, ಹೆಂಗಸರಾಗಿರ್ಬೋದು ಗಂಡಸರಾಗಿರ್ಬೋದು ಅಥವಾ ಒಂದು ಕೆಲಸದ ನಿಮಿತ್ತ ಈಚೆ ಹೋಗಿರ್ತೀವಿ, ಮತ್ತೆ ಮನೆಗೆ ಬರ್ಬೇಕು ಅಂದ್ರೆ ಅಯ್ಯೋ ಇವಾಗ ಮನೆಗೆ ಹೋಗ್ಬೇಕಾ ಅನ್ನುವಂತಹ ಒಂದು ಮಾತುಗಳನ್ನ ಹೇಳ್ತಾ ಇರ್ತೀವಿ. ಅಂದ್ರೆ ಅಲ್ಲಿ ಆ ಮನೆಯಲ್ಲಿ ಹೋದ್ರೆ ನಿಮ್ಗೆ ಏನೋ ಒಂದಿರುತ್ತೆ ಅಂತಹ ನೆಮ್ಮದಿ ಇರೋದಿಲ್ಲ, ಅಂದ್ರೆ ಅಲ್ಲಿ ನೆಗೆಟಿವ್ ಎನರ್ಜಿ ಇದೆ ಅಂತ ಅರ್ಥ. ಹಾಗೇನೆ ನಿಮ್ಗೀಗ ಊಟ ಮಾಡ್ಬೇಕಾ ಅನ್ನೋದು ಆ ಊಟದಲ್ಲಿ ಇಷ್ಟ ಇರೋದಿಲ್ಲ, ಈ ರೀತಿಯಾದಂತಹ ಭಾವನೆಗಳು ನಿಮ್ಮ ಮನಸ್ಸಿನಲ್ಲಿ ಕಾಡ್ತಾ ಇದ್ರೆ ಈ ರೀತಿಯಾಗಿ ನಿಮ್ಗೆ ಪ್ರತಿಯೊಂದು ವಿಷಯದಲ್ಲೂ ಕೂಡ ಮಾನಸಿಕವಾಗಿ ಆಗಿರಬಹುದು, ಶಾರೀರಿಕವಾಗಿ ಹಾಗೂ ಹೊರಗಡೆ ಇನ್ಸೈಡ್ ಆಗಿರ್ಬೋದು ಔಟ್ ಸೈಡ್ ಆಗಿರ್ಬಹುದು ನೆಗೆಟಿವ್ ಅನ್ನುವಂತಹದ್ದು ನಮ್ಮ ಮನಸ್ಸಿನಲ್ಲಾಗಿರ್ಬಹುದು, ಮನೆಯಲ್ಲಾಗಿರ್ಬಹುದು, ದೇಹದಲ್ಲಾಗಿರ್ಬಹುದು ಇರೋದ್ರಿಂದ ಆ ಒಂದು ನೆಗೆಟಿವ್ ಎನರ್ಜಿನ ನಾವು ಹೇಗೆ ನಾವು ರಿಮೂವ್ ಮಾಡ್ಕೊಳ್ಬಹುದು ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ಈಗ ಸಾಮಾನ್ಯವಾಗಿ ಪ್ರತಿಯೊಂದನ್ನು ಕೂಡ ನಾವು ಹೇಗೆ ನೆಗೆಟಿವ್ ಎನರ್ಜಿನ ಮನೆಗೆ ತೆಗೆದುಕೊಂಡ್ ಬರ್ತೀವಿ ಅನ್ನೋದಾದ್ರೆ, ಈಗ ನಾವು ಹೊರಗಡೆ ಹೋದಾಗ ಎಲ್ಲಿ ಹೋಗಿರ್ತೀವಿ ಏನ್ ಮಾಡಿರ್ತೀವಿ ಅನ್ನೋದು ನಮಗೆ ಗೊತ್ತಿರೋದಿಲ್ಲ, ಮನೆಯಿಂದ ಹೊರಗಡೆ ಅಷ್ಟೇ ಹೋಗ್ತೀವಿ. ಆದ್ರೆ ಎಲ್ಲಾದ್ರೂ ನಾವು ಈಚೆ ಹೋದಾಗ ಒಂದು ಯಾವ್ದಾದ್ರು ಒಂದು ವಸ್ತುವನ್ನ ಮುಟ್ಟಿರ್ತೀವಿ, ಯಾವ್ದಾದ್ರು ಒಂದು ಜಾಗಕ್ಕೆ ಹೋಗಿರ್ತೀವಿ, ಯಾವ್ದಾದ್ರು ಒಬ್ಬ ವ್ಯಕ್ತಿಯನ್ನ ನಾವು ನೋಡಿರ್ತೀವಿ, ಆ ಒಂದು ಬೇರೆ ರೀತಿಯಂತಹ ಮನಸ್ಥಿತಿ ಇರುವಂತಹ ವ್ಯಕ್ತಿಗಳನ್ನ ನಾವು ಪರಿಚಯ ಮಾಡ್ಕೊಳ್ತಾ ಇರ್ತೀವಿ, ಪ್ರತಿನಿತ್ಯವೂ ಕೂಡ ಹೊಸ ಹೊಸ ವ್ಯಕ್ತಿಗಳನ್ನ ನೋಡ್ತಾ ಇರ್ತೀವಿ. ಆ ರೀತಿ ಆದಾಗ ಅಲ್ಲಿರುವಂತಹ ನೆಗೆಟಿವ್ ಎನರ್ಜಿ ಕೂಡ ನಮ್ಮ ಜೊತೆಗೆ ನಮ್ಮ ಮನೆಗೆ ಪ್ರವೇಶ ಆಗುತ್ತೆ. ಹಾಗಾಗಿ ಇಂದಿನ ಕಾಲದಲ್ಲಿ ಈ ನೆಗೆಟಿವ್ ಎನರ್ಜಿ ಅಂತಹದ್ದು ನಮ್ಮ ಮನೆಗೆ ಒಂದು ಏನು ಎಂಟ್ರಿ ಆಗಬಾರ್ದು ಅಂತ ಹೇಳ್ಬಿಟ್ಟು ಆಗಿನ ಕಾಲದಲ್ಲಿ ಮನೆಯ ಮುಂಭಾಗಿಲಿನ ಮುಂದೆಗಡೆನೆ ಒಂದು ತಂಬಿಗೆಯನ್ನ ಇಟ್ಟು ಅಥವಾ ಒಂದು ಬಕೆಟ್ ತರದ್ದು ಏನಾದ್ರೂ ಒಂದು ಇಟ್ಟು ಅದರೊಳಗೆ ನೀರು ಹಾಕಿ ಇಡ್ತಿದ್ರು. ಯಾಕೆಂದ್ರೆ ಕಾಲು ತೊಳ್ಕೊಂಡು ಮನೆಯ ಒಳಗೆ ಬರ್ಲಿ, ಕಾಲು ಕೈ ಮುಖಗಳನ್ನ ತೊಳ್ಕೊಂಡು. ಯಾಕೆಂದ್ರೆ ನಾವು ಮುಟ್ಟಂತಹ ವಸ್ತು ಆಗಿರ್ಬಹುದು, ಹೊರಗಡೆ ಹೋಗಿರ್ತೀವಿ, ಧೂಳು ಈ ಡಸ್ಟು ಈ ಕ್ರಿಮಿ ಕೀಟ ಏನೇನಿದೆ ನಮ್ಗಿರುವಂತಹ ಕಣ್ಣಿಗೆ ಗೋಚರವಾಗದೇ ಇರುವಂತಹ ಬ್ಯಾಕ್ಟೀರಿಯಾಸ್ ಎಲ್ಲ ನಮ್ಮ ಮೈಗೆ ಅಂಟ್ಕೊಂಡಿರುತ್ತೆ. ಆ ಸಂದರ್ಭದಲ್ಲಿ ಅದೇ ರೀತಿಯಾಗಿ ನಾವು ಮನೆಗೆ ಒಳಗೆ ಪ್ರವೇಶವಾದ್ರೆ ನಮ್ಗೆ ಅದರಿಂದ ಸಮಸ್ಯೆಗಳು ಉಂಟಾಗುತ್ತೆ, ಹಾಗೂ ನೆಗೆಟಿವ್ ಎನರ್ಜಿ ಅನ್ನೋದು ಕೂಡ ನಮಗೆ ಕಾಮನ್ ಆಗಿ ಅದು ಕಾಣುವಂತಹ ಸ್ಥಿತಿಗೆ ಬಂದು ನಿಂತಿರುತ್ತೆ. ಹಾಗಾಗಿ ಈ ರೀತಿಯಾದಂತಹ ಸಮಸ್ಯೆಗಳನ್ನು ತೊಲಗಿಸ್ಕೊಳ್ಬೇಕು ಅಂದ್ರೆ ತಪ್ಪದೇ ನಾವು ಮನೆಯಿಂದ ಹೊರಗಡೆ ಹೋಗಿ ಈಚೆ ಹೊರಗಡೆ ಹೋಗಿ ಮನೆಗೆ ಮತ್ತೆ ಒಳಗೆ ಬಂದಾಗ ಕಾಲು ಕೈಯನ್ನ ತೊಳ್ಕೊಳ್ಳುವಂಥದ್ದು, ಮುಖವನ್ನ ತೊಳ್ಕೊಳ್ಳೋದು, ಅಥವಾ ಸಾಧ್ಯವಾದರೆ ನಾವು ಸ್ನಾನವನ್ನ ಮಾಡುವಂತಹದ್ದು ಈ ವಿಧಾನವಾಗಿ ಫಾಲೋ ಮಾಡೋದ್ರಿಂದ ಖಂಡಿತವಾಗಿ ನಮ್ಮ ಒಂದು ಏನು ನಮ್ಮಲ್ಲಿ ಇರುವಂತಹ ಒಂದು ನೆಗೆಟಿವ್ ಎನರ್ಜಿ ಅನ್ನೋದು ದೂರ ಆಗುತ್ತೆ. ಹಾಗೂ ನೀವು ಹೊರಗಡೆ ಹೋಗಿ ಬಂದು ಅಲಸ್ಯ ಆಗಿದ್ರು ಕೂಡ ಆ ಅಲಸ್ಯದಿಂದ ನಿಮ್ಮ ದೇಹ ಚೈತನ್ಯದಲ್ಲಿಲ್ಲ ಅಂದ್ರೂ ಕೂಡ ನಿಮಗೆ ಏನೋ ಒಂದಿರತದಂತಹ ಮನೋಭಾವ ಅನ್ನೋದು ಉಂಟಾಗಿರುತ್ತೆ. ಹಾಗಾಗಿ ನೀವು ಮತ್ತೆ ಸ್ನಾನ ಮಾಡೋದ್ರಿಂದ ಚೈತನ್ಯ ಅನ್ನೋದು ಉಂಟಾಗುತ್ತೆ. ಇನ್ನು ಈ ನೆಗೆಟಿವ್ ಎನರ್ಜಿನ ತೊಲಗಿಸ್ಕೊಳ್ಳೋದು ಹೇಗೆ, ಮನೆಯಲ್ಲಿರುವಂತಹ ನೆಗೆಟಿವ್ ಎನರ್ಜಿಯನ್ನ ಅನ್ನೋದಾದ್ರೆ, ನೀವು ಪ್ರತಿನಿತ್ಯವೂ ಕೂಡ ನೆಲವನ್ನ ಸಾರಿಸ್ತಾ ಇದ್ರೆ ಪ್ರತಿನಿತ್ಯ ನೆಲಸಾರಿಸುವಂತಹ ನೀರಿಗೆ ಕಲ್ಲು ಉಪ್ಪನ್ನ ಹಾಕಿ ಆ ಕಲ್ಲು ಉಪ್ಪು ಹಾಕಿದಂತಹ ನೀರಿಂದ ನೀವು ನೆಲವನ್ನ ಸಾರಿಸ್ಕೊಳ್ಳಿ, ಅದರಿಂದ ನೆಗೆಟಿವ್ ಎನರ್ಜಿಯನ್ನ ರಿಮೂವ್ ಮಾಡ್ಬೋದು. ಹಾಗಾಗಿ ನೀವು ಪ್ರತಿನಿತ್ಯ ಸಾರಿಸ್ತಿಲ್ಲ, ನಾವು ಬರೀ ವಾರಕ್ಕೆ ಒಂದು ಒಮ್ಮೆ ಇಲ್ಲ ಅಂದ್ರೆ ವಾರಕ್ಕೆ ಎರಡು ಸತಿ ಸಾರಿಸ್ತೀವಿ ಅನ್ನೋದಾದ್ರೆ, ನೀವು ಯಾವಾಗ ನೆಲವನ್ನ ಸಾರಿಸ್ತೀರೋ ಆ ಸಮಯದಲ್ಲಿ ನೀವು ಈ ಕಲ್ಲು ಉಪ್ಪನ್ನ ಒಂದು ಐಡಿಯಷ್ಟು ಆ ನೀರಿನೊಳಗೆ ಹಾಕೊಂಡು ಆ ನೀರಿಂದ ನೀವು ನೆಲವನ್ನ ಸಾರಿಸೋದ್ರಿಂದ ಖಂಡಿತವಾಗಿ ಅದ್ಭುತವಾಗಿ ನಿಮ್ಗೆ ಇರುವಂತಹ ಒಂದು ನೆಗೆಟಿವ್ ಎನರ್ಜಿ ಮನೇಲಿರೋದು ಎಲ್ಲ ಕೂಡ ಹೊರಹೋಗುತ್ತೆ. ಹಾಗೇನೆ ಇನ್ನು ವಾರಕ್ಕೊಮ್ಮೆ ಆದ್ರೂ ಕೂಡ ನೀವು ಅರಿಶಿಣದ ನೀರಿನಿಂದ ಮನೆಯನ್ನು ಶುಭ್ರಗೊಳಿಸ್ಕೊಳ್ಳಿ, ಮನೆಯನ್ನ ಪ್ರೋಕ್ಷಣೆ ಮಾಡ್ತಾ ಮನೆಯ ತುಂಬಾ ಶುದ್ಧಗೊಳಿಸ್ಕೊಳ್ಳೋದ್ರಿಂದ ಮನೇಲಿರುವಂತಹ ನೆಗೆಟಿವ್ ಎನರ್ಜಿ ಅಥವಾ ಈ ಬ್ಯಾಕ್ಟೀರಿಯಾಸ್ ಏನಿದೆ ಈ ಬ್ಯಾಕ್ಟೀರಿಯಾಸ್ ಅನ್ನ ರಿಮೂವ್ ಮಾಡೋದಕ್ಕೆ ಈ ಒಂದು ಅರಿಶಿಣ ಟರ್ಮರಿಕ್ ಬಹಳ ಉಪಯೋಗಕಾರಿ. ಹಾಗೆ ಅರಿಶಿಣದಿಂದ ನೀವು ಶುದ್ಧೀಕರಣವನ್ನ ಮಾಡ್ಕೊಳ್ಳಿ. ಅದೇ ವಿಧವಾಗಿ ಇನ್ನು ಅದೇ ವಿಧವಾಗಿ ನೀವು ಈ ರೀತಿಯಾಗಿ ಸ್ನಾನ ಮಾಡುವಂತಹ ನೀರಿಗೂ ಕೂಡ
ಒಂದು ಸ್ವಲ್ಪ ಕಲ್ಲು ಉಪ್ಪುಗಳನ್ನು ಸೇರಿಸಿಕೊಂಡು ನೀವು ಸ್ನಾನ ಮಾಡೋದ್ರಿಂದ ಖಂಡಿತವಾಗಿ ನಿಮಗಿರುವಂತಹ ಈ ಒಂದು ನೆಗೆಟಿವ್ ಎನರ್ಜಿಯಿಂದ ಆಗ್ತಿರುವಂತಹ ಆಲಸ್ಯಗಳೆಲ್ಲ ದೂರ ಮಾಡ್ಕೊಳ್ಬಹುದು. ಹಾಗಾಗಿ ಈ ರೀತಿಯಾಗಿ ಮಾಡ್ಕೊಂಡು ನೋಡಿ, ಖಂಡಿತ ನಿಮಗೆ ಅನುಕೂಲ ಆಗುತ್ತೆ. ಅದೇ ವಿಧವಾಗಿ ನೀವು ಪ್ರತಿನಿತ್ಯ ಪೂಜೆ ಮಾಡ್ತಾ ಇದ್ರೆ ಮನೆಯಲ್ಲಿ, ಪ್ರತಿನಿತ್ಯ ಬೆಳಗ್ಗೆ ಹಾಗೂ ಸಾಯಂಕಾಲದ ಸಮಯದಲ್ಲಿ ಮನೆಗೆಲ್ಲ ಧೂಪವನ್ನ ಹಾಕ್ತಾ ಇರಿ. ಧೂಪವನ್ನ ಹಾಕೋದ್ರಿಂದ ಕೂಡ ನೆಗೆಟಿವ್ ಎನರ್ಜಿಯನ್ನು ನಾವು ರಿಮೂವ್ ಮಾಡ್ಕೊಳ್ಬಹುದು. ಈ ರೀತಿಯಾಗಿ ಮಾಡ್ಕೊಂಡು ನೋಡಿ, ಖಂಡಿತವಾಗಿ ನೆಗೆಟಿವ್ ಎನರ್ಜಿಯನ್ನು ನಾವು ನಮ್ಮ ಮನಸ್ಸಿನಲ್ಲಾಗಿರಬಹುದು, ನಮ್ಮ ಮನೆಯಲ್ಲಾಗಿರಬಹುದು, ಎಲ್ಲವನ್ನ ನಾವು ರಿಮೂವ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.